Bizden sever ki fena kalmaz. Okay, every business has to define itself in three dimensions. So one is customer functions, customer goods, and alternate technology. Another is the customer functions are which needs and wants for fulfilling of the customers. Okay, customer group are the different. Customer groups are the yarn and target market. Yarn product or service in the quality. Other technology, the yarn effort deliver money. Goods and service that is. Businesses
चेंज आ गया तो फंक्शंस को कलम में चेंज आने स्टार्ट होता है सब कलम का कलम ऑपरेशन मारना रहता है कलम ऑपरेशन मारना रहता है बड़े जनरल मोड करता है सो कस्टमर फंक्शन सब चेंज है तो कस्टमर को टेक्नोलॉजी चेंज आता है मशीनरी के कलम लेटेस्ट होता है कलम सब हेल्प होता है सो कार्डिंग ऑपरेशन में मारना कलम लेजर यूज करता है कलम रिमूव लेजर के हेल्प से कलम यूज करता है लेंस आउट करता है बैक 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 These differences will be there in at least one of these dimensions. This is overall in business in a different way. Now, in business, the character defined by the more factors are there. For Sariya Kuru, the more good people are there, then business gain or the credit card. This is very important for the then business well speak it too. If I want to increase my business, what I can say is, the same circle, I can increase the size. I can increase it in all three directions. Easily, this is the way forward. Easily, this is the way forward. Okay. So, this is the expand model. That's why some business is there. I can expand it in only one direction. Okay. See, suppose customer functions, customer group month is different. In month is like customer group smart. And for example, ನನ್ನ ಒಂದು ಕಾಲಿಂದ ನಾನು ಒಂದು ಕಿರಾಣಿ ಅಂಗಡಿ ಓಕೆ ಕಸ್ಟಮರ್ ಫಂಕ್ಷನ್ಸ್ ಎಲ್ಲ ಒಂದು ಡೇ ಟು ಡೇ ರಿಕ್ವೈರ್ಮೆಂಟು ಟೆಕ್ನಾಲಜಿ ಅಂತ ನಾನು ಹಳೆ ಕಿರಾಣ ಸ್ಟ್ಯಾಂಡಾಗ ನಾನು ಮಾಡ್ತೀನಿ ಯಾರು ಅಂತ ಹೇಳ್ತಾರೆ ಅಂತ ಕೊಡ್ತೀನಿ ಆಗ ಈ ಏರಿಯಾನ ಬಿಟ್ಟು ಇನ್ನೊಂದು ಬ್ರಾಂಚ್ ಮಾಡ ಅವಾಗ ಏನಾಗಬೇಕು ಕಸ್ಟಮರ್ ಗ್ರೂಪ್ ಎಕ್ಸ್ಟ್ರಾ ಆಯ್ತು ಹಾಗಾಗಿ ಒಂದು ಓವರ್ ಬಿಸ್ನೆಸ್ ಏನದ ಹೆಚ್ಚಿಗೆ ಅಥವಾ ಇದೇ ಬಿಸ್ನೆಸ್ ಏನು ಮಾಡ್ತೀನಿ ಇದನ್ನೇ ಎರಡು ಸೇಮ್ ಇರ್ತೀನಿ ಓಕೆ ಕಸ್ಟಮರ್ ಗ್ರೂಪ್ ಸೇಮ್ ಇರ್ತೀನಿ ಟೆಕ್ನಾಲಜಿ ಸೇಮ್ ಇರ್ತೀನಿ ಇದು ಏನ್ ಮಾಡ್ತೀನಿ ಕಸ್ಟಮರ್ ಫಂಕ್ಷನ್ಸ್ ಅನ್ನ ಹೆಚ್ಚು ಮಾಡ್ತೀನಿ ಕಿರಾಣಿ ಅಂಗಡಿ ಜೊತೆಗೆ ನಾ ಬೇಕರಿ ಸ್ಟಾರ್ಟ್ ಮಾಡ್ತೀನಿ ಕಿರಾಣಿ ಅಂಗಡಿ ಪ್ರಾಡಕ್ಟ್ಸ್ ಅವೈಲೇಬಲ್ ಅಲ್ಲಿ ಅದ್ರ ಜೊತೆ ಬೇಕರಿ ಇಡ್ತೀನಿ ಅದು ಕಾಯಿಪಲ್ಯ ಇಟ್ಬಿಡ್ತೀನಿ ಕಾಯಿಪಲ್ಯ ಮತ್ತು ಹಾಲು ಅದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಏನಾಯ್ತು ಕಸ್ಟಮರ್ ಫಂಕ್ಷನ್ಸ್ ಆ್ಯಡ್ ಆಗ ಕಸ್ಟಮರ್ ಫಂಕ್ಷನ್ಸ್ ಆ್ಯಡ್ ಆದ್ಮೇಲೆ ಏನಾಯ್ತು ಬಿಸ್ನೆಸ್ ಎಕ್ಸ್ಪ್ಯಾಂಡ್ 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 ಹಂಗೆ ಯಾವಾದ್ರೆ ಒಂದು ಅಥವಾ ಎರಡು ಅಥವಾ ಮೂರು ನಾನು ಹೆಚ್ಚಿಗೆ ಮಾಡೋದು ಕೆಲವೊಂದು ಸರಿ ಇದು ಮೂರು ಹೆಚ್ಚಿಗೆ ಕೆಲವೊಂದು ಸರಿ ಏನಪ್ಪ ಒಂದು ಹೆಚ್ಚಿಗೆ ಮಾಡಿದ್ರೆ ಬ್ಯಾಂಗ್ಳೂರು ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗ್ತದೆ ಈಗ ಒಂದು ಹಾಸ್ಪಿಟಲ್ ಅಲ್ಲ ಓಕೆ ಆ ಹಾಸ್ಪಿಟಲ್ ಏನಂದ್ರೆ ಲೆಟರ್ ಸೇರಿ ಇಟ್ ಇಸ್ ಅ ಹಾಸ್ಪಿಟಲ್ ರಿಲೇಟೆಡ್ ಟು ಇಎನ್ಇ ಆ್ಯಂಡ್ ದಾಟ್ ಪರ್ಸನ್ ಟೇಕ್ಸ್ ಸಮ್ ಅದರ್ ಸ್ಪೆಷಲಿಸ್ಟ್ ಇತ್ತು ಕಂಡೀಷನ್ ಸ್ಟಾರ್ಟ್ ಮಾಡ ಕಸ್ಟಮರ್ ಫಂಕ್ಷನ್ಸ್ ಆಡಕ್ಕ ಕಸ್ಟಮರ್ ಗ್ರೂಪ್ ಆಡ್ ಮಾಡ್ತಾರೆ ಕಿವಿ ಕ್ಯಾಮೆರಾ ಕ್ಯಾಮೆರಾ ಇದ್ರ ಜೊತೆ ಕಣ್ಣಿಂದ ಅವ್ರು ಪರೀಕ್ಷೆ ಮಾಡ್ತಾರೆ ಟೆಕ್ನಾಲಜಿ ಡೆಫಿನೆಟ್ಲಿ ದಾರಿ ಯೂಸ್ ಮಾಡ್ತಾರೆ ಸೊ ಕೆಲವು ಸರಿ ಬಂದು ಇನ್ಕ್ರೀಸ್ ಮಾಡಿದ ಕೂಡಲೇ ದಾರಿ ಆಟೋಮೆಟಿಕ್ಲಿ ಈಗ ಮಹೇಂದ್ರ ಮಹೇಂದ್ರ ಬಂದಾಗ ಟ್ರ್ಯಾಕ್ಟರ್ ಸ್ಪೀಕರ್ಸ್ ಟೂ ವೀಲರ್ಸ್ ಫೋರ್ ವೀಲರ್ಸ್ ಸೊ ಟೂ ವೀಲರ್ ಫೋರ್ ವೀಲರ್ ಮಾಡಿದ್ರೆ ಕಸ್ಟಮರ್ ಫಂಕ್ಷನ್ಸ್ ಚೇಂಜ್ ಆಗುತ್ತೆ ಕಸ್ಟಮರ್ ಗ್ರೂಪ್ಸ್ ಆ್ಯಡ್ ಆಯಿತು ಟೆಕ್ನಾಲಜಿನೂ ಆ್ಯಡ್ ಮಾಡ್ತಾರೆ ಸೊ ಓವರ್ ಆಲ್ ಎಕ್ಸ್ಪಾನ್ಷನ್ ಸೊ ಬಿಸ್ನೆಸ್ ಏನಂದ್ರೆ ಈ ರೀತಿ ಎಲ್ಲ ಡೈರೆಕ್ಷನ್ಸ್ ನಮ್ಮ ಓವರ್ ಆಲ್ ಸಬ್ಜೆಕ್ಟ್ ಎದುರಿಸಲಾಗಲ್ಲ ನಾವು ಬಿಸ್ನೆಸ್ ಅನ್ನ ತಿಳ್ಕೊಂಡಿರ್ತೀವಿ ಬಿಸ್ನೆಸ್ ಅನ್ನ ಓವರ್ ಆಲ್ ಎಫಿಷಿಯನ್ಸಿ ಹೆಂಗ್ ಇನ್ಕ್ರೀಸ್ ಮಾಡೋದು ಬಿಸ್ನೆಸ್ ಅನ್ನ ಹೆಂಗ್ ಎಕ್ಸ್ಪಾಂಡ್ ಮಾಡೋದು ಮಾರ್ಕೆಟ್ ನಲ್ಲಿ ಅಪರ್ಚುನಿಟಿ ಅಪರ್ಚುನಿಟಿ ಸ್ಪ್ರೆಡ್ಸ್ ಮಾರ್ಕೆಟ್ ಅಪರ್ಚುನಿಟೀಸ್ ಯೂಸ್ ಮಾಡ್ಕೋಬೇಕಾಗಿರ್ತಕ್ಕ ಯಾವ ಬೆಸ್ಟ್ ಅಲ್ಲ ಕಸ್ಟಮರ್ ಫಂಕ್ಷನ್ಸ್ ಕಸ್ಟಮರ್ ಗ್ರೂಪ್ ಹೆಂಗ್ ನಾ ಎಕ್ಸ್ಪಾಂಡ್ ಮಾಡ್ತೀನಿ ಈ ಹ್ಯಾಂಡ್ ಸೆಟ್ಸ್ ಈ ಹ್ಯಾಂಡ್ ಸೆಟ್ಸ್ ಕೀಪ್ಯಾಡ್ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಕೀಪ್ಯಾಡ್ ಸ್ಮಾರ್ಟ್ ಫೋನ್ಸ್ ಕೆಲವರು ಟ್ಯಾಬ್ ಇಲ್ಲ ಸೊ ಈಗ ಕೆಲವರು ಬರೀ ಟ್ಯಾಬ್ ಅಲ್ಲ ಅವ್ರು ವಿಚಾರ ಮಾಡ್ತಾರೆ ಲೆಟ್ ಮೀ ಆಲ್ಸೋ ಗೋ ಫಾರ್ ಸ್ಮಾರ್ಟ್ ಫೋನ್ಸ್ ಲೆಟ್ ಮೀ ಆಲ್ಸೋ ಗೋ ಫಾರ್ ಹ್ಯಾಂಡ್ ನೀವು ಕೀಪ್ಯಾಡ್ ಮೊಬೈಲ್ಸ್ ಬಗ್ಗೆ ವಿಚಾರ ಮಾಡ್ತಾರೆ ಕೆಲವೊಬ್ಬರು ಬರೀ ಕೀಪ್ಯಾಡ್ ಮೊಬೈಲ್ ಅಷ್ಟೇ ಫಿಕ್ಸ್ ಮಾಡ್ಕೋತಾರೆ ತಮ್ಮ ಸ್ವಲ್ಪ ಸ್ಮಾರ್ಟ್ ಫೋನ್ ಕಿರಿಕಿರಿ ಬೇಡ ಓದೇ ಬೇಡ ಬಿಸ್ನೆಸ್ ಆಗುತ್ತೆ ಇಟ್ ಈಸ್ ದೇರ್ ಚಾಯ್ಸ್ ಅಪರ್ಚುನಿಟಿ ನಮ್ಗೆ ಎಲ್ಲಿ ಕಾಣಿಸ್ತದೆ ಅಪರ್ಚುನಿಟಿ ನಾವು ಎಷ್ಟು ಮಟ್ಟಿಗೆ ಕ್ಯಾಪ್ ಮಾಡಬೇಕು ಈಗ ಸ್ಯಾಮ್ಸಂಗ್ ಅಲ್ಲಿ ಕ್ಯಾಪ್ ಮಾಡಬೇಕು ಸ್ಯಾಮ್ಸಂಗ್ ಅವರು ಓಕೆ ಅದು ಇವತ್ತಿಗೂ ಒಂದು ಕೀಪ್ಯಾಡ್ ಮೊಬೈಲ್ಸ್ ಎದಕ್ಕೆ ಥರ ಬಿಸ್ನೆಸ್ ಆಗ ದೇ ಡೋಂಟ್ ವಾಂಟ್ ಟು ಯೂಸ್ ದಟ್ ಮಾರ್ಕೆಟ್ ಟಚ್ ಆ ಎಂಟ್ರಿ ಲೆವೆಲ್ದಾಗೂ ನಮ್ಮ ಪ್ರಾಡಕ್ಟ್ಸ್ ಇರಲಿ ಯಾಕಂದ್ರೆ ಇವತ್ತು ಏನು ಸ್ಯಾಮ್ಸಂಗ್ ಸಾಲ ಕೊಡ್ತಾರೆ ಅವ್ನಿಗೆ ಚಲೋ ಅನ್ನಿಸ್ತು ಅಂತ ನಾಳೆ ಸ್ಮಾರ್ಟ್ ಫೋನ್ ತೊಗೊಳೋದಕ್ಕೆ ಮೇ ಬಿ ಪರ್ಚೇಸ್ ಸ್ಯಾಮ್ಸಂಗ್ ಸರ್ ದಟ್ ಇಸ್ ದ ಲಾಜಿಕ್ ಅದಾಗ ಮತ್ತೆ ಇಂದಿನ ಅವ್ರಿಗೆ ವಾಲ್ಯೂಮ್ಸ್ ಜಾಸ್ತಿ ತೆಗೆ ಕಳಿಸ್ಕೊಳ್ಳಿಲ್ಲ
ಕಾಲ್ ಜಾಸ್ತಿ ಅಲ್ವ, ವಾರಂಟಿ ಅಷ್ಟೇ ಸಿಗಲಿಲ್ಲ, ರೇಟ್ ಬಹಳ ಕಡಿಮೆ ಆಗುತ್ತೆ. ಸೊ ಪೀಪಲ್ ವಿತ್ ಓಕೆ ಲೆಟ್ ಮೀ ಗೋ ಫಾರ್ ದಿಸ್. ಅದು ನಾನು ಆಕ್ಚುಲಿ ನೋಡಿದೆ ಅನ್ಸುತ್ತೆ, ನಿನ್ನೆ ನಾನು ತಪ್ಪೆ ಮಾಡಿ ಪ್ರೈವೇಟ್ ಸರ್ ಅವರು ಇಡಿ ತಗೋತಾರ. ಸೊ ಅವರು ಮೊಬೈಲ್ ಪರ್ಚೇಸ್ ಮಾಡ್ಯಾರ, ರಿಯಲ್ಮಿ ರೆಡ್ಮಿ ಅವ್ರು ಮಾಡ್ಯಾರ, 48 megapixel 4 cameras ಇರ್ತದೆ. ಇಲ್ಲೇ ನಿಂತು ಆ ಚರ್ಚ್ ಗುಂಬಸ್ ಫೋಟೋ ತೆಗೆದು ಓಕೆ, ತಂದು 12 megapixel ಇವತ್ತು ಕ್ಯಾಮ್ರಾ, ಆ 12 megapixel ನಾವು ಪೂರ್ತಿ ಹಿಂಗೆ ಝೂಮ್ ಮಾಡಿದ್ರೆ ಅದಕ್ಕೆ ನಲ್ಲಿ ಕಬೂತರ್ ಕಳಿಸ್ಬೇಕು ಸ್ಯಾಮ್ಸಂಗ್. ಅವರು 48 megapixel ನಾನು ಝೂಮ್ ಮಾಡಿ ಅಂದ್ರೆ ಆ ಡೋಮ್ ಪೂರ ಎಕ್ಸ್ಪ್ಯಾಂಡ್ ಆಗಬೇಕು, ಕಬೂತರ್ ಕಳಿಸ್ಬೇಕು ದೂರ ಬೀಳ್ತು. ಸೊ ಹೌ ಮೈಸ್ ಇಸ್ ದಟ್ ಇಸ್ 48 megapixel ಪ್ರಾಬ್ಲಿ ವರ್ಕ್ಸ್ ಓನ್ಲಿ ಇನ್ ನಿಯರ್ ರೇಂಜ್, ಫಾರ್ ರೇಂಜ್ ಅಲ್ಲಿ ವರ್ಕ್ ಆಗಿರ್ತೀವಿ. ಸೊ ಇವು ಕೆಲವು ಕ್ವಾಲಿಟಿ ಡಿಫ್ರೆನ್ಸ್ ಇರ್ತಾವೆ, ಮೇ ಬಿ ಇಲ್ಲ ಅಂದ್ರೆ ನಾವು ಎಷ್ಟು ಸರಿ ಗೊತ್ತಾಗಲಿಲ್ಲ. ಹೆಸರು ನೋಡಿ ಫೀಚರ್ಸ್ ಓವರ್ ಫೀಚರ್ಸ್ ನೋಡಿ ತೊಗೊಂಡ್ಬಿಡ್ತು, ಅದು ಹೆಂಗಿರುತ್ತೆ ಅಂತ ಹೇಳಿ ಟೋಟಲಿ ಹೇಳಿ ಬರೋಲ್ಲ, ಅದು ಎಕ್ಸ್ಪರ್ಟ್ಸ್ ಕೆಲಸ. ಬಟ್ ಓವರ್ಆಲ್ ಏನಾಗ್ತದೆ, ನಮಗೆ ಯೂಸ್ ದೀಸ್ ಥಿಂಗ್ಸ್ ಕಸ್ಟಮರ್ ಫಂಕ್ಷನ್ ಟೆಕ್ನಾಲಜೀಸ್, ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಬಿಸ್ನೆಸ್. ಆ್ಯಂಡ್ ಸಮ್ಟೈಮ್ಸ್ ಬೈ ರೆಡ್ಯೂಸಿಂಗ್ ದ ಬಿಸ್ನೆಸ್ ಆಲ್ಸೋ ಯು ಕ್ಯಾನ್ ಇನ್ಕ್ರೀಸ್ ಪ್ರಾಫಿಟ್. ಬಿಸ್ನೆಸ್ ಕಡಿಮೆ ಮಾಡಿ ಪ್ರಾಫಿಟ್ ಹೆಚ್ಚಿಗೆ ಮಾಡೋದು ಈಗ ಲಾಸ್ ಆಗತ್ತ ಅಂತ ಒಂದ್ರ ಲಾಸ್ ಆದ್ರೆ ಇನ್ನೊಂದು. ಲೆಟ್ ಅಸ್ ಸೇ ಯು ಹ್ಯಾವ್ 10 ಬೇಕರೀಸ್ ಓಕೆ, ಇನ್ 10 ಬೇಕರೀಸ್ 8 ಬೇಕರೀಸ್ ಆರ್ ಅರ್ನಿಂಗ್ ಪ್ರಾಫಿಟ್, 2 ಬೇಕರೀಸ್ ಆರ್ ಅರ್ನಿಂಗ್ ಲಾಸ್, ಲೈಕ್ ಗಿವಿಂಗ್ ಯು ಲಾಸಸ್. ಪರ್ ಡೇ 8 ಕಡೆ 1000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ, 2 ಬೇಕರಿ ದಾಗ 500 ರೂಪಾಯಿ ನಷ್ಟ ಆಗುತ್ತೆ 500. ಸೊ ನಿಮ್ದು ಓವರ್ ಆಲ್ ನೆಟ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ ದಿ ಡೇ 8000 ಮೈನಸ್ 1% 7%. ಆ 2 ಬೇಕರಿ ಬಂದ್ ಮಾಡಿದ್ರೆ ನೀವು ಅಂದ್ರೆ 8000 ನಿಮ್ ಪ್ರಾಫಿಟ್ ಏನಂದ್ರೆ 8000 ನಿಮ್ಮ ಎನರ್ಜಿ ಎಫರ್ಟ್ ಎರಡು ಬೇಕರಿದಾಗ ಹಿಡಿತು, ಅದನ್ನು ನೀವು ಬೇರೆ ಕಡೆ ಅಪ್ಲೈ ಮಾಡ್ಕೋಬೋದು. ಸೊ ಈಗ ನೀವು ಮಾತು ಹಾಕಿದ್ದೆ ನೋಡಿ, ಕ್ಯಾಶ್ ಕೌಸ್ ಅದು ನೀವು ಹಾಕಿದ್ರು, ಅಲ್ಲಿ ಕೆಲವೊಂದು ಕಡೆ ಕೆಲವೊಂದು ಕಡೆ ಬೇಕರಿ 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 ಲೈನ್ ಲೈನ್ ಬೇಕರಿ ಆಯಿತು ಅಂತಂದ್ರೆ ಅದೆಲ್ಲ ಪರಿಸ್ಥಿತಿ ಬರ್ತದೆ. ನೀವು ಬೇರೆ ಕಡೆ ಎಲ್ಲ ಸ್ಟ್ರಾಂಗ್ ಇರ್ಬೋದು, ಆದರೆ ಕೆಲವೊಂದು ಪೊಸಿಷನ್ ಪ್ಲೇಸಸ್ದಾಗ ಹಿಂಗೆ ಆಗ್ಬಿಡ್ತದೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಎಕ್ಸಸ್ ಆಗಿ ನೀವು ಕ್ಯಾಶ್ ಕೌ ಇರ್ಬೋದು ಅಥವಾ ಸ್ಟಾರ್ ಇರ್ಬೋದು ಇಂಡಸ್ಟ್ರಿದಾಗ, ಅದು ಕೆಲವೊಂದು ಕಡೆ ಡಾಕ್ಸ್ ತಂದಿಟ್ಬಿಡ್ತದೆ ಅಥವಾ ಕ್ವಶನ್ ಮಾರ್ಕ್ ತಂದಿದೆ. ಸೊ ಅದರಿಂದ ಕೆಲವೊಂದು ಇವನ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ಬಿಸ್ನೆಸ್ ಸಮ್ಟೈಮ್ಸ್ ಹೆಲ್ಪ್ಸ್ ಯು ಟು ಇನ್ಕ್ರೀಸ್ ದ ಪ್ರಾಫಿಟ್. ಸೊ ಲಾಸ್ ಮೇಕಿಂಗ್ ಏನಾದ್ರು ನಾವು ಕಟ್ ಮಾಡೋದ್ರೆ ನಾವು ಪ್ರಾಫಿಟ್ ಇನ್ಕ್ರೀಸ್ ಆಗ್ತದೆ. ಎಕ್ಸ್ಪೆನ್ಸ್ ಸೇವ್ಡ್ ಓಕೆ ಆರ್ ಲಾಸಸ್ ಸೇವ್ಡ್ ಈಸ್ ಇನ್ಕ್ರೀಸ್ ಇನ್ ರುಪಿ ಸೇವ್ಡ್ ಇಸ್ ಎ ರುಪಿ ಅರ್ನ್ ಅಂತ. ಒಂದು ರುಪಾಯಿ ಉಳಿಸಿದ್ರೆ ಅಂತಂದ್ರೆ ಒಂದು ರುಪಾಯಿ ಬಳಸ್ದಂಗೆ ಓಕೆ. ಸೊ ಬಿಸ್ನೆಸ್ ತಗ ಅಪ್ಲೈ ಆಗ್ತದೆ. ಸೊ ಇದು ನಾವು ಕರೆಕ್ಟಾಗಿ ತಿಳ್ಕೊಂಡ್ವಿ ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಕಾಂಟ್ರಾಕ್ಟ್ ಅವರ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಸಿಚುಯೇಷನ್. So this is one important topic that you should remember. The business people that come to the electric market is very useful. So we have covered this also.